ಎಲ್ಲ ರಾಜ್ಯದ ಜನರ ತಪಾಸಣೆಯನ್ನು ಅವರ ಮನೆ ಮನೆಗೆ ಭೇಟಿ ಕೊಟ್ಟು ಮಾಡುವಂಥ ಒಂದು ಕಾರ್ಯಕ್ರಮ, ಮತ್ತು ಅದ್ರ ಜೊತೆಯಲ್ಲಿ ಅವರಿಗೆ ಅಗತ್ಯವಿರುವಂಥ ಏನು ಅವ್ರಿಗೆ ಬ್ಲಡ್ ಪ್ರೆಷರು, ಡಯಾಬಿಟೀಸ್ ಇಂಥದ್ದೆಲ್ಲ ಆಗಿದ್ರೆ ಅದನ್ನು ಕೂಡ ಮನೆಗೇನೆ ಡೆಲಿವರಿ ಮಾಡುವಂಥ ಒಂದು ವ್ಯವಸ್ಥೆನೇ ತರಬೇಕು ಅಂತ ಕೂಡ ಮಾಡೋದಕ್ಕೆ ಹೊರಟಿದ್ದೇವೆ. ಅದು ಅದು ಬೇರೆ ವಿಚಾರ. ಆದರೆ ಈ ತಪಾಸಣಾ ಈ ಕ್ಷಯರೋಗ ಆಗುವಂಥದ್ದು ಬೇರೆ, ಇದು ಎಲ್ಲ ಕಡೆ ನಾವು ಸಾರ್ವಜನಿಕರನ್ನು ತಪಾಸಣೆ ಮಾಡಬೇಕು ಅಂತ ಉದ್ದೇಶ. ಅಂದರೆ ಮಹಿಳೆಯರಿಗೆ ವಿಶೇಷವಾಗಿ, ಯಾಕಂದರೆ ಈ ಒಂದು ಗರ್ಭಕಂಠ ಮತ್ತು ಸ್ತನ ಕ್ಯಾನ್ಸರ್ ಏನಿದೆ ಇದು ಮಹಿಳೆಯರಿಗೆ ಬರುವಂಥದ್ದು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಕಾಣಬರ್ತಾ ಇರುವಂಥದ್ದು. ಸೊ ಆ ಒಂದು ಏಜ್ ಗ್ರೂಪಲ್ಲಿ ಇರ್ತಕ್ಕಂಥವ್ರಿಗೆ ಮಾಡಬೇಕು ಅಂತ ನಾವು ನಮ್ಮ ಆರೋಗ್ಯ ಅಧಿಕಾರಿಗಳಿಗೆ ಹೇಳ್ತಾನೆ ಇರ್ತೀವಿ. ಪ್ರತಿ ಹಂತದಲ್ಲೂ ಕೂಡ ಅದನ್ನು ಮಾಡ್ತಾ ಇರ್ತಾರೆ. ಈ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳು ನಡೆಯತಕ್ಕಂಥದ್ದು ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ನಡೀತದೆ ಒಂದು, ಮತ್ತು ಯಾವುದೇ ವ್ಯಾಕ್ಸಿನೇಷನ್ ಕಾರ್ಯಕ್ರಮ ಪ್ರಾರಂಭ ಮಾಡಿದರೆ ಅದು ಸದಾಕಾಲ ಶಾಶ್ವತವಾಗಿರಬೇಕು. ಈಗ ನೀವು ಎಚ್ ಪಿ ವಿ ವ್ಯಾಕ್ಸಿನ್ ಪ್ರಾರಂಭ ಮಾಡಿದರೆ ಯಾವುದೋ ಒಂದು ಜಿಲ್ಲೆಗೆ ಮಾಡಿ 2 ವರ್ಷ ಮಾಡಿ ಬಿಟ್ಟರೆ ಪ್ರಯೋಜನ ಇಲ್ಲ. ಅದು ಕಂಟಿನ್ಯೂಸ್ ಪ್ರೋಸೆಸ್, ಈಗಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ತಾ ಹೋಗಬೇಕು. 1 ವರ್ಷ ಮಾಡಿಬಿಟ್ಟು 2 ವರ್ಷ ನಿಲ್ಲಿಸೋಕ್ಕಾಗೋದಿಲ್ಲ. ಅದಕ್ಕೆ ಅನುದಾನ ಮತ್ತು ಅದರ ಒಂದು ಕಾರ್ಯವ್ಯಾಪ್ತಿ ಬಹಳ ದೊಡ್ಡದಾಗಿರ್ತದೆ. ಅದೇ ಇಡೀ ರಾಜ್ಯಕ್ಕೆ ಇದು ನಾವು ಮಾಡಬೇಕಾಗ್ತದೆ. ಯಾವುದೋ ಒಂದೊಂದು ಕಡೆ ಮಾಡಿಬಿಟ್ಟು ಮತ್ತು ನಿಲ್ಲಿಸೋಕ್ಕಾಗೋದಿಲ್ಲ.